ಕೊರೋನಾ ಹೆಲ್ತ್ ಎಮರ್ಜೆನ್ಸಿ ಟೈಮಲ್ಲೂ ನಮ್ ಜನ ಮೂಢನಂಬಿಕೆಗಳ ಮೊರೆ ಹೋಗ್ತಾರಲ್ಲ, ಏನ್ ಹೇಳ್ಬೇಕು ಗೊತ್ತಿಲ್ಲ ಇವರಿಗೆ. ಮಹಾಮಾರಿ ಕೊರೋನಾ ಭಯ ಗ್ರಾಮಸ್ಥರ ಊರನ್ನೇ ಖಾಲಿ ಮಾಡಿದ್ದಾರೆ. ತುಮಕೂರು ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಒಂದು ಮುದ್ದೇನಹಳ್ಳಿ ಗ್ರಾಮದ ಪ್ರವೇಶ ದ್ವಾರಕ್ಕೆ ಮುಳ್ಳು ಬೇಲಿ ಹಾಕಿ 60 ಕುಟುಂಬಗಳು ಗ್ರಾಮವನ್ನೇ ತೊರೆದಿದ್ದಾರೆ. ಗ್ರಾಮ ದೇವತೆ ಮಾರಮ್ಮನ ಆಜ್ಞೆಯಂತೆ ಮೂಢನಂಬಿಕೆಗೆ ಮಾರು ಹೋಗಿ ಊರನ್ನೇ ಖಾಲಿ ಮಾಡಿ ಊರಾಚೆಯ ಜಮೀನುಗಳಲ್ಲಿ ಗುಡಿಸಲು ಹಾಕಿ ವಾಸ ಮಾಡ್ತಾ ಇದ್ದಾರೆ ಜನ. ಊರನ್ನ ತೊರೆದ್ರೆ ಕೊರೋನಾ ತಡಿಬಹುದು ಎಂಬ ಮೂಢನಂಬಿಕೆ ಈ ಜನರಲ್ಲಿ ಇದೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಮನೆಯಿಂದ ಆಚೆ ಬರಬೇಡಿ, ಎಲ್ಲೂ ಹೊರಗಡೆ ಹೋಗಬೇಡಿ ಅಂತ ಸರ್ಕಾರ ಬಾಯಿ ಬಾಯಿ ಬಡ್ಕೋತಾ ಇದೆ. ಇಂಥ ಸಂದರ್ಭದಲ್ಲಿ ಮನೆಗೆ ಬೀಗ ಹಾಕಿ ಊರಾಚೆ ಬಂದಿದಾರಲ್ರಿ ಜನ, ಏನ್ ಹೇಳ್ಬೇಕು ಇವರಿಗೆ? ಕೊರೋನಾ ಸೋಂಕು ತುಮಕೂರು ಜಿಲ್ಲೆಯಲ್ಲಿ ಇರೋದ್ರಿಂದ ಅಂದ್ರೆ ಈಗಾಗಲೇ ಒಬ್ರು ಮೃತಪಟ್ಟಿರೋದು, ಇನ್ನೊಬ್ಬರಿಗೆ ಪಾಸಿಟಿವ್ ಇರೋದ್ರಿಂದ ತುಮಕೂರು ಜಿಲ್ಲೆ ಕೂಡ ಅಂದ್ರೆ ರೆಡ್ ಅಲರ್ಟ್ ಆಗಿ ಮಾರ್ಪಟ್ಟಿರುವಂತದ್ದು. ಆದ್ರೂ ಕೂಡ ತುಮಕೂರು ಜಿಲ್ಲೆಯ ಜನತೆಗೆ ಎಲ್ಲೋ ಒಂದ್ ಕಡೆ ಮೂಢನಂಬಿಕೆಗೆ ಏನು ಮೊರೆ ಹೋಗಿದ್ದಾರೆ ಎನ್ನುವಂಥದ್ದು. ಯಾಕಂದ್ರೆ ಇವತ್ತು ಇವತ್ತಿನ ದಿನ ಕೊರಟಗೆರೆಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಇಡೀ ಊರಿಗೆ ಊರಿಗೆ ಜನ ಮಾರಮ್ಮನ ಆಜ್ಞೆ ಅಂತ ಹೇಳಿ ಏನು ಮನೆ ಖಾಲಿ ಮಾಡಿರುವಂತದ್ದು. ಅದನ್ನ ಕೊರೋನಾ ರೋಗನ ತಡೆಗಟ್ಟಬೇಕಾದ್ರೆ ಏನು ಊರು ಖಾಲಿ ಮಾಡಬೇಕು, ಒಂದ್ 2-3 ದಿನಗಳ ಕಾಲ ಊರಿಂದ ಆಚೆ ಆಗಿರ್ಬೇಕು ಎನ್ನುವಂತ ಒಂದು ಆಜ್ಞೆ ಮಾರಮ್ಮ ದೇವಿ ಮಾಡಿದ್ದಾರೆ. ಆ ರೀತಿ ಮಾಡಿದ್ರೆ ಮಾತ್ರ ಕೊರೋನಾ ಸೋಂಕು ನಮ್ಮ ಊರಿಗೆ ತಗಲಲ್ಲ ಎನ್ನುವಂಥದ್ದು ಒಂದು ನಂಬಿಕೆ ಅವ್ರದ್ದು. ಹಾಗಾಗಿ ಇಡೀ ಊರಿಗೆ ಊರಿಗೆ 60 ಕುಟುಂಬ ಖಾಲಿ ಮಾಡಿರುವಂತದ್ದು. ಕೇವಲ ಮನುಷ್ಯರಷ್ಟೇ ಅಲ್ಲ, ಕುರಿ ಕೋಳಿ ಎಲ್ಲಾ ಹಸುಗಳನ್ನು ಕೂಡ ಊರಿನ ಆಚೆಗೆ ಹೋಗಿ ಅಲ್ಲಿ ವಾಸ್ತವ್ಯ ಹೂಡಿರುವಂತದ್ದು ಸಭಾ. ಆದ್ರೆ ಈಗಾಗಲೇ ಈ ವಿಚಾರ ತಿಳಿದಂತಹ ತಹಸೀಲ್ದಾರ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಬಿಟ್ಟು ಅವರನ್ನು ಮನವೊಲಿಸಿದ್ದಾರೆ. ಅವರ ಮನವೊಲಿಸಿ ಪುನಃ ಅವರು ಊರಿನ ಒಳಗಡೆ ಕಳಿಸುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ತಹಸೀಲ್ದಾರ್ ಮಾಡ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಇಷ್ಟೊಂದು ವೈಜ್ಞಾನಿಕವಾಗಿ ಬೆಳೆದರೂ ಕೂಡ ಮನೆಯಿಂದ ಆಚೆಗೆ ಹೋಗಬಾರದು ಎನ್ನುವಂತ ಸರ್ಕಾರ ಮತ್ತೆ ಸರ್ಕಾರ ಆದೇಶ ಹೊರಡಿಸಿದ್ರು ಕೂಡ ಜನರು ಈ ರೀತಿಯ ಮೂಢನಂಬಿಕೆಗೆ ಜೋತು ಬಿದ್ದು ಮತ್ತೆ ಗುಂಪು ಗುಂಪಾಗಿ ಆಚೆಗೆ ಹೋಗಿ ದನ ಕರು ಹಸುಗಳೊಂದಿಗೆ ಆಚೆಗೆ ಹೋಗಿ ಈ ರೀತಿಯ ವಾಸ್ತವ್ಯ ಹುಡ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ಮತ್ತೆ ಮೂಢನಂಬಿಕೆಗೆ ಜೋತು ಬಿದ್ದಿದ್ದಾರೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಸಭಾ. ಓಕೆ, ಅಲ್ಲಿ ತಹಸೀಲ್ದಾರ್ ಅವರ ಮನವೊಲಿಸಲು ಯಶಸ್ವಿ ಆಗಿದ್ದಾರಾ? ಹೋಗ್ತಾ ಇದ್ದಾರಾ ಜನ ಮತ್ತೆ ವಾಪಸ್ ತಮ್ಮ ಊರಿಗೆ ಮಂಜುನಾಥ್? ಹೌದು ಹೌದು ಸಭಾ, ಈಗಾಗಲೇ ಈಗ ಒಂದು 20 ನಿಮಿಷದ ಹಿಂದೆ ತಹಸೀಲ್ದಾರ್ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಅವರ ಮನವೊಲಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅವರಿಗೆ ಎಲ್ಲಾ ರೀತಿಯ ಅರಿವು ಮೂಡಿಸುವಂತ ಕೆಲಸವನ್ನು ತಹಸೀಲ್ದಾರ್ ಮಾಡ್ತಾರೆ. ಆ ನಂತರ ಅವರು ಪುನಃ ಈಗ ಅವರ ಅಂದ್ರೆ ಊರಿನ ಒಳಗಡೆ ಪ್ರವೇಶ ಮಾಡುವ ಎಲ್ಲ ಸಾಧ್ಯತೆ ಇದೆ. ಯಾಕಂದ್ರೆ ಇಷ್ಟೊಂದು ಪೊಲೀಸ್ ಬಂದೋಬಸ್ತ್ ಇದೆ, ಆದ್ರೂ ಕೂಡ ಇವರು ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಆ ಪೊಲೀಸರು ಕೂಡ ಅಲ್ಲಿ ಸ್ಥಳದಲ್ಲಿ ಈಗಾಗಲೇ ಸ್ಥಳಕ್ಕೆ ಹೋಗ್ತಾ ಇರುವುದರಿಂದ ಎಲ್ರು ಮನವೊಲಿಸಿ ಪುನಃ 60 ಕುಟುಂಬನ ಊರಿನ ಒಳಗಡೆ ಏನು ಪುನಃ ಪ್ರವೇಶ ಮಾಡಿಸುವಂತ ಕೆಲಸ ಮಾಡಲಿದ್ದಾರೆ ಸಭಾ. ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.